ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಸ್ವತಂತ್ರ ಭಾರತದ ಮಹಿಳೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳಾ ಮಣಿಗಳ ಸಾಧನೆಯು ಅಭೂತಪೂರ್ವ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಬಿದಾ ಬೇಗಂ, ಸರೋಜಿನಿ ನಾಯ್ಡು, ಬೇಗಂ ಹಜರತ್ ಮಹಲ್, ಅನ್ನಿ ಬೆಸೆಂಟ್ ಮುಂತಾದ ಧೀರ ನಾರಿಯರು ಹೋರಾಟ ರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಅವರೆಲ್ಲರ ತ್ಯಾಗದ ಫಲವೇ ನಾವಿಂದು ಬ್ರಿಟಿಷರಿಂದ ಸ್ವತಂತ್ರಗೊಂಡ ಭಾರತದಲ್ಲಿ ಜೀವಿಸುತ್ತಿದ್ದೇವೆ. ಅಂದಿನ ಹೋರಾಟವು ಪರಕೀಯರ ಗುಲಾಮಗಿರಿಯ ವಿರುದ್ಧವಾದರೆ, ಇಂದು ತಮ್ಮದೇ ಆಡಳಿತ ವ್ಯವಸ್ಥೆಯ ಜನವಿರೋಧಿ ನೀತಿಗಳ ವಿರುದ್ಧ ಹಾಗೂ ತಮ್ಮ ಸ್ವಯಂ ರಕ್ಷಣೆಗಾಗಿ ಮಹಿಳೆಯರು ಮತ್ತೆ ಹೋರಾಟ ರಂಗದಲ್ಲಿ ಕಂಡುಬರುತ್ತಿದ್ದಾರೆ. ಈ ಹೋರಾಟಗಳಲ್ಲಿ ಮುಂಚೂಣಿಯ ಪಾತ್ರ ವಹಿಸಿದ ಸಾಮಾಜಿಕ ಕಾರ್ಯಕರ್ತೆಯರು ಇದಕ್ಕಾಗಿ ಅಪಾರ ಬೆಲೆಯನ್ನು ತೆರಬೇಕಾಗಿ ಬಂದಿರುವುದು ದುರಂತವೇ ಸರಿ. ಪತ್ರಕರ್ತೆ ಗೌರಿ ಲಂಕೇಶ್ ಪ್ರಾಣವನ್ನೇ ಬಲಿ ಪಡೆಯಲಾಯಿತು. ವಿದ್ಯಾರ್ಥಿನಿ ಸಫೂರಾ ಜರ್ಗರ್ರನ್ನು ಗರ್ಭಿಣಿ ಎಂದು ಲೆಕ್ಕಿಸದೆ ಜೈಲಿಗಟ್ಟಲಾಯಿತು. ಹಾಗೆಯೇ ದೇವಾಂಗನ ಖಲೀದ ನತಾಶಾ ನರ್ವಾಲ್ರನ್ನು ಬಂಧಿಸಲಾಯಿತು. ಸಂವಿಧಾನಬದ್ಧ ಹೋರಾಟಕ್ಕೆ ನಮ್ಮ ದೇಶದ ಮಹಿಳೆಯರಿಗೆ ದಕ್ಕುವ ಗೌರವ ಇದಾಗಿದೆ. ಹೆಣ್ಣನ್ನು ಪೂಜ್ಯ ಸ್ಥಾನದಲ್ಲಿ ಕಾಣುತ್ತಿದ್ದ ಭಾರತವಿಂದು ಅತ್ಯಾಚಾರಿಗಳ ದೇಶವಾಗಿ ಮಾರ್ಪಾಡಾಗಿದೆ. ಆಸಿಫಾ, ಕತುವಾ, ಉನ್ನಾವು, ಹತ್ರಾಸ್ನ ಅತ್ಯಾಚಾರ ಪ್ರಕರಣಗಳಂತೂ ಸರ್ಕಾರದ ನಿರ್ಲಜ್ಜತನಕ್ಕೆ ಸಾಕ್ಷಿಯಾಗಿತ್ತು. ಅತ್ಯಾಚಾರಿಗಳು ಮೇಲ್ಜಾತಿಯವರು, ಸಂತ್ರಸ್ತರು ಕೆಳಜಾತಿಯವರು ಆಗಿರುವ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಕಾವಲು ನಿಲ್ಲುವ ಸರ್ಕಾರಗಳ ನಡೆಯು ಅನ್ಯಾಯದ ಪರಿಮಿತಿಯನ್ನು ಮೀರಿಸಿತ್ತು. ಮುಸ್ಲಿಂ ಮಹಿಳೆಯರನ್ನು ಗೋರಿಗಳಿಂದ ಹೊರತೆಗೆದು ಅತ್ಯಾಚಾರವೆಸಗಿ ಎಂದು ಕರೆ ನೀಡಿದ ಕೇಸರಿಧಾರಿ ಯೋಗಿ ಮತ್ತು ಆತನು ಪ್ರತಿನಿಧಿಸುವ ಪಕ್ಷದ ನಾಯಕರಿಂದ ಮಹಿಳಾ ಪರ ಗೌರವ, ಸಹಾನುಭೂತಿ, ನ್ಯಾಯ, ಕಾಳಜಿಯನ್ನು ನಿರೀಕ್ಷಿಸುವುದು ಮೂರ್ಖತನವಾದೀತು. ವಾಸ್ತವದಲ್ಲಿ ಅನ್ಯಾಯ ಅಕ್ರಮಗಳು ಸರ್ವಕಾಲಕ್ಕೂ ನಡೆಯುತ್ತಲೇ ಇದೆ. ನ್ಯಾಯ ಧೀರತೆಯ ಮೂಲಕ ಅವನ್ನು ಸದೆಬಡಿಯುವ ಸಾಹಸವೂ ಜಾರಿಯಲ್ಲಿದೆ. ಇಲ್ಲವಾದಲ್ಲಿ ದೇಶವು ಎಂದೋ ಛಿದ್ರ ಛಿದ್ರವಾಗಿರುತ್ತಿತ್ತು. دمع يسيل على مصحف به يصل الله صوف من أتى فتلك سجايا لقلب سليم.